ಇನ್ನು ಜೆ ಡಿ ಎಸ್ನವರು ಕೂಡ ಏನು ಸುಮ್ಮನೆ ಕೂತಿಲ್ಲ, ಬಹಳಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಇತ್ತ ನಾವು ಗಮನಿಸಿದಾಗೆ ಹಳೆಯ ಮೈಸೂರು ಭಾಗವನ್ನು ಗೆಲ್ಲೋದಕ್ಕೆ ಜೆ ಡಿ ಎಸ್ ಸಖತ್ ಪ್ಲಾನ್ ಮಾಡಿಕೊಂಡಿದೆ. ಹಳೆಯ ಮೈಸೂರು ಭಾಗ ಶತಾಯಗತಾಯ ಗೆಲ್ಲಲೇಬೇಕು. ಮೈಸೂರು ಚುನಾವಣಾ ಅಖಾಡಕ್ಕೆ ಇಳಿತಾರ. ಹಾಗಾದರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ನರಸಿಂಹರಾಜ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರ ಸಿಎಂ ಇಬ್ರಾಹಿಂ? ನರಸಿಂಹರಾಜ ಕ್ಷೇತ್ರಕ್ಕೆ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರ ಹಾಗಾದ್ರೆ ಸಿಎಂ ಇಬ್ರಾಹಿಂ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಓಡಾಡ್ತಾ ಇದೆ. ನರಸಿಂಹರಾಜ ಕ್ಷೇತ್ರದ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಈಗ ಉತ್ಸಾಹ ಹೆಚ್ಚಿದಂತಾಗಿದೆ. ಕಾಂಗ್ರೆಸ್ ಸೋಲಿಸಲು ದಳಪತಿಗಳಿಂದ ರಣತಂತ್ರ. ಕಳೆದ ಆರು ತಿಂಗಳಿನಿಂದ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸಿಎಂ ಇಬ್ರಾಹಿಂ ಅವರು. ಪದೇ ಪದೇ ಕಾರ್ಯಕರ್ತರು ಆಪ್ತರೊಂದಿಗೆ ತಂತ್ರಗಾರಿಕೆ ರೂಪಿಸಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಈಗಾಗಲೇ ಸಿದ್ದರಾಮಯ್ಯರ ಮೇಲೆ ಕಾಂಗ್ರೆಸ್ ತೊರೆದಿದ್ದರು ಮುನಿಸಿಕೊಂಡಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದೀಗ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ತನ್ವೀರ್ ಸೇಠ್ ವಿರುದ್ಧ ಸಿಎಂ ಇಬ್ರಾಹಿಂ ತೊಡೆ ತಟ್ಟಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಸಿಎಂ ಇಬ್ರಾಹಿಂ ಸ್ಪರ್ಧೆ ಮಾಡುತ್ತಾರೆ ಅಂತ ಹೇಳಿ ಅಬ್ದುಲ್ ಅಜೀಜ್ ಹೇಳಿದ್ದಾರೆ. ಅಬ್ದುಲ್ ಅಜೀಜ್ ಜೆ ಡಿ ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಎಸ್ ನೋಡಿ, ಆ ಭಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಮಂಡ್ಯ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಜೆ ಡಿ ಎಸ್ ನಾಯಕರು ಹೈ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಅವರ ಭದ್ರಕೋಟೆಯನ್ನು ಕಾಪಾಡಿಕೊಳ್ಳಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಣ ತೊಟ್ಟು ಬಹಳಷ್ಟು ಆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಂದು ಕಡೆ ದಳಪತಿಗಳು, ಮತ್ತೊಂದು ಕಡೆ ಈಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರುವಂಥ ಸಿಎಂ ಇಬ್ರಾಹಿಂ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಯಂತೂ ಸಹಜವಾಗಿದ್ದೇ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇದೆ, ಹಳೆಯ ಮೈಸೂರು ಭಾಗವನ್ನು ಗೆಲ್ಲೋದಕ್ಕೆ ಜೆ ಡಿ ಎಸ್ ರಣತಂತ್ರವನ್ನು ಹೆಣಿತಾ ಇದೆ ಅಂತ ಹೇಳಿ. ನರಸಿಂಹರಾಜ ಕ್ಷೇತ್ರಕ್ಕೆ ಸಿಎಂ ಇಬ್ರಾಹಿಂ ಅವರು ಎಂಟ್ರಿ ಕೊಡಬಹುದಂಥ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿನ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೂಡ ಒಂದು ಮಟ್ಟಿಗೆ ಖುಷಿ ಇದೆ, ಉತ್ಸಾಹವು ಕೂಡ ಹೆಚ್ಚಾಗಿದೆ. ನಮ್ಮ ಸಿಎಂ ಇಬ್ರಾಹಿಂ ಅವರು ನನಗೆ ಫೋನ್ ಮುಖಾಂತರ ಮಾತಾಡಿದಾಗ ಅವರು ಎನ್ ಆರ್ ಕಾನ್ಸ್ಟಿಟ್ಯೂಷನ್ ನಾನು ನಿಲ್ತೀನಿ ಅಂತ ನನಗೆ ಮಾತಾಡಿದ್ದಾರೆ. ಸೊ ಅವ್ರು ಮಾತಾಡಿರುವಾಗ ಒಬ್ಬ ಸೀನಿಯರ್ ಲೀಡರ್ ನ್ಯಾಷನಲಿಸಲ್ ಲೀಡರ್ ಒಬ್ಬ ಬಂದು ನಿಂತ್ಕೊಳ್ತೀನಿ ಅಂದಾಗ ಯಾವ ಥರ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವ್ರಿಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಬಿಟ್ಕೊಡ್ತೀನಿ ಅಂತಂದಾಗ ನಾನಿಲ್ಲ ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಸಿಎಂ ಇಬ್ರಾಹಿಂ ಸಾಹೇಬ್ ಅವ್ರಿಗೆ ನಾವು ಬಿಟ್ಕೊಡೋಕ್ಕೆ ರೆಡಿ ಇದೀವಿ, ಬಂದು ನಿಂತ್ಕೊಳ್ಳಿ ಅಂತ. ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ನಾವು ನಮ್ಮ ಎಷ್ಟು ಜನ ನನ್ನ ಇಷ್ಟಪಡುವಂಥ ಎಲ್ಲ ಕಾರ್ಪೊರೇಟರ್ಸ್ಗಳಾಗಲಿ ಅಧ್ಯಕ್ಷರುಗಳಲ್ಲಿ ಎಲ್ಲರೂ ನಾನು ಕೇಳ್ಕೊಂಡಿದ್ದೀನಿ, ಬಂದು ಕೂತ್ಕೊಂಡಾಗ ನೀವು ಯಾರಿಗೆ ಟಿಕೆಟ್ ಕೊಡ್ತೀರಿ ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳೋಕ್ಕೋಸ್ಕರ ಇವತ್ತು ಇವ್ರು ಬಂದು ಮೀಟಿಂಗ್ ಮಾಡೋದು ಮಡಗಿದ್ದಾರೆ. ನೋಡಿಯಮ್ಮ, ನಾನೇನು ಹೇಳ್ತೀನಿ ಗೊತ್ತಾ? ನೋಡಿ, ಇವಾಗ ಸಿದ್ದರಾಮಯ್ಯ ಅವರು ಮೈಸೂರಿನವರು ಬಾದಾಮಿಗೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ, ಕೋಲಾರದಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಆಯಿತೇ, ಅದೇ ಥರ ಇವರು ಸಿಎಂ ಇಬ್ರಾಹಿಂ ಅವರು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂಥ ವ್ಯಕ್ತಿ ಅಲ್ಲ. ಫಸ್ಟು ಅವರು ನಮ್ಮ ಜೆ ಡಿ ಎಸ್ಸಲ್ಲೇ ಇದ್ದರು, ಆಮೇಲೆ ಕಾಂಗ್ರೆಸ್ಸಲ್ಲಿ ಹೋಗಿ ಗುರುತಿಸ್ಕೊಂಡ್ರು. ಫಸ್ಟು ಜೆ ಡಿ ಎಸ್ಸಲ್ಲಿ ಇದ್ದಾಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು. ಅವರೇನಾದರೂ ಹೊಸಬ್ರ ಮತ್ತೊಬ್ಬರು ಆಗಿದ್ದರೆ ಅವ್ರು ಏನಪ್ಪ ಹೊಸ ಫೇಸು ಹೊಸಬ್ರು ಅಂತ ಹೇಳ್ಬೋದಿತ್ತು. ಸಿ ಎಂ ಇಬ್ರಾಹಿಂ ಏನು ಹೊಸ ಫೇಸ್ ಏನಲ್ಲ, ನಮ್ಮ ಅಲ್ಪಸಂಖ್ಯಾತರಿಗೂ ಒಬ್ಬ ವ್ಯಕ್ತಿನೇ, ಎಲ್ಲ ಜನಾಂಗದವ್ರಿಗೂ ಒಬ್ಬ ವ್ಯಕ್ತಿನೇ, ಒಬ್ಬ ಸೆಕ್ಯುಲರಿಸಮ್ ವ್ಯಕ್ತಿ ಅವರು. ಅವ್ರು ನಿಲ್ತೀನಿ ಅಂತಂದ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಅವ್ರಿಗೆ ಸ್ಥಾನ ಬಿಟ್ಕೊಡೋದ್ರಲ್ಲಿ ತಪ್ಪೇನಿಲ್ಲಲ್ಲ. ನಮ್ಮ ಸಿ ಎಂ ಇಬ್ರಾಹಿಂ ಅವರು ನನಗೆ ಫೋನ್ ಮುಖಾಂತರ ಮಾತಾಡಿದಾಗ ಅವರು ಎನ್ ಆರ್ ಕಾನ್ಸ್ಟಿಟ್ಯೂಷನ್ ನಾನು ನಿಲ್ತೀನಿ ಅಂತ ನನಗೆ ಮಾತಾಡಿದ್ದಾರೆ. ಸೊ ಅವ್ರು ಮಾತಾಡಿರುವಾಗ ಒಬ್ಬ ಸೀನಿಯರ್ ಲೀಡರ್ ನ್ಯಾಷನಲಿಸಲ್ ಲೀಡರ್ ಒಬ್ಬ ಬಂದು ನಿಂತ್ಕೊಳ್ತೀನಿ ಅಂದಾಗ ಯಾವ ಥರ ಕಾಂಗ್ರೆಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹಳೆ ಮೈಸೂರು ಭಾಗವನ್ನು ಗೆಲ್ಲೋದಕ್ಕೆ ಜೆ ಡಿ ಎಸ್ ಪಣ ತೊಟ್ಟು ನಿಂತಂಗೆ ಕಾಣಿಸ್ತಾ ಇದೆ. ಈಗ ಸಿಎಂ ಇಬ್ರಾಹಿಂ ಅವರನ್ನೇ ಕಣಕ್ಕಿಳಿಸಲು ಇಲ್ಲಿ ದಳಪತಿಗಳು ಸಜ್ಜಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ನಡೀತಾ ಇದೆ ಅಲ್ಲಿ ಆ ಕ್ಷೇತ್ರದಲ್ಲಿ ರಾಮ್? ಇದು ಕಾಂಗ್ರೆಸ್ನ ಭದ್ರಕೋಟೆ ಮೈಸೂರಿನ ಚಾಮ್ ಏನವ್ರ ಎನ್ ಆರ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಎಮ್ ಎಲ್ ಎ ಇಲ್ಲಿ ತನ್ವೀರ್ ಸೇಠ್ ಅವರು ಇದ್ದಾರೆ. ತನ್ವೀರ್ ಸೇಠ್ ಅವ್ರಿಗಿಂತ ಮುಂಚೆ ಅಂದ್ರೆ ಅವರ ತಂದೆ ಅಜಿತ್ ಸೇಠ್ ಅವರು ಕೂಡ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಕಟ್ಟಿದ್ರು. ಅದಾದ ಬಳಿಕ ಅವರ ಪುತ್ರ ಇಲ್ಲಿ ಪ್ರತಿನಿಧಿಸುವಂತಹ ಕ್ಷೇತ್ರ. ಇವರಿಗೂ ಕೂಡ ಒಂದು ಬಾರಿ ಬಿಜೆಪಿ ಬಿಟ್ರೆ ಬೇರೆ ಪಕ್ಷ ಇಲ್ಲಿ ಗೆದ್ದಿರುವಂತಹ ಉದಾಹರಣೆಗಳು ತೀರಾ ಕಡಿಮೆ. ಈ ಕ್ಷೇತ್ರದಲ್ಲಿ ಸಿಎಂ ಇಬ್ರಾಹಿಂ ಅವ್ರನ್ನ ಕರೆತಂದು ನಿಲ್ಲಿಸುವ ಮೂಲಕ ಎನ್ ಆರ್ ಕ್ಷೇತ್ರವನ್ನ ಮತ್ತೆ
ಜೆಡಿಎಸ್ ಭೇದಿಸಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿನ ಕಳೆದ ಬಾರಿ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಅಬ್ದುಲ್ ಅಜೀಜ್ ಅಂತ ಹೇಳಿದ್ದಾರೆ, ಅವರಿಗೆ ಫೋನ್ ಕರೆ ಮಾಡಿ ನಾನು ಎನ್ಆರ್ ಕ್ಷೇತ್ರದಲ್ಲಿ ನಿಂತ್ಕೊಳ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಅಬ್ದುಲ್ ಅಜೀಜ್ ಅವರು ಹೇಳುವಂತದ್ದು. ಅಬ್ದುಲ್ ಅಜೀಜ್ ಕರ್ನಾಟಕ ಜೆಡಿಎಸ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಎನ್ಆರ್ ಕ್ಷೇತ್ರಕ್ಕೆ ಈವರೆಗೂ ಕೂಡ ಜೆಡಿಎಸ್ ನ ಮೊದಲ ಪಟ್ಟಿಯಲ್ಲಿ ಹೆಸರನ್ನ ಘೋಷಣೆ ಮಾಡಿಲ್ಲ. ಜೊತೆಗೆ ಸಿಎಂ ಇಬ್ರಾಹಿಂ ಅವರು ಕೂಡ ಎಲ್ಲಿ ನಿಂತಿದ್ದಾರೆ ಅನ್ನೋ ಒಂದು ಘೋಷಣೆಯನ್ನು ಕೂಡ ಅಲ್ಲಿ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಸಿಎಂ ಇಬ್ರಾಹಿಂ ಅವರ ಹೆಸರಿಲ್ಲ. ಹೀಗಾಗಿ ಸಿಎಂ ಇಬ್ರಾಹಿಂ ಅವರೇ ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವುದಾದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ನಡುವೆ ಒಂದು ದೊಡ್ಡ ಟಫ್ ಫೈಟ್ ಇಲ್ಲಿ ಎದುರಾಗುತ್ತೆ. ಅಲ್ಪಸಂಖ್ಯಾತ ಮತಗಳೇ ಇಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಅಲ್ಪಸಂಖ್ಯಾತ ನಾಯಕ ಆಗಿ ಗುರುತಿಸಿಕೊಂಡಿರುವಂತಕ್ಕಂತಹ ತನ್ವೀರ್ ಸಿಂಗ್ ಏನು ಸಿಎಂ ಇಬ್ರಾಹಿಂ ಈ ಕ್ಷೇತ್ರಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತ ಆಘಾತ ಇಲ್ಲಿ ಕ್ಷೇತ್ರದಲ್ಲಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಅವರು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ತನ್ವೀರ್ ಈ ಒಂದು ಕ್ಷೇತ್ರವನ್ನ ಸಿಎಂ ಇಬ್ರಾಹಿಂ ಅವರು ಪ್ರತಿನಿಧಿಸ್ತಾರ ಅನ್ನೋ ಒಂದು ತೀವ್ರ ಕುತೂಹಲ ಕೂಡ ಇಲ್ಲಿನ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಜೊತೆಗೆ ಆಗಾಗ ಕ್ಷೇತ್ರಕ್ಕೆ ಭೇಟಿ ಕೊಡುವ ಮೂಲಕ ಏನು ಸಿಎಂ ಇಬ್ರಾಹಿಂ ಅವರು ಕ್ಷೇತ್ರದಲ್ಲಿ ಒಂದು ಮತಬೇಟೆಯನ್ನ ಆಡ್ತಿದ್ದಾರಾ. ಮೊದಲು ಕೂಡ ಏನು ಸಿಎಂ ಇಬ್ರಾಹಿಂ ಅವರು ಈ ಕ್ಷೇತ್ರಕ್ಕೆ ಪದೇ ಪದೇ ಮೈಸೂರಿಗೆ ಭೇಟಿ ಕೊಟ್ಟಾಗಲೆಲ್ಲ ಬರ್ತಾ ಇರೋದು. ಸಿಎಂ ಇಬ್ರಾಹಿಂ ಅವರು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅನ್ನೋದು ಕುತೂಹಲ. ಜೊತೆಗೆ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಭೇದಿಸಂಗಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಜೆಡಿಎಸ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ದಳಪತಿಗಳು ಈ ಒಂದು ದಾಳವನ್ನು ಉಳಿಸಿದ್ದಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.